हाय फ्रेंड्स, वेलकम टू हरिणी किचन। इवत नान मार्तिरो रेसिपी उंडे पकोड़ा। तुम्बा टेस्टी आगिरुत्ते इदु। मनेयल्ले सिगुवंत इंग्रेडिएंट्स बळसि माडबहुदु, तुम्बा ईजी। इदन्न सामान्यवागि नावु मद्वे मनेगळल्लि मत्ते होटेल्गळल्लि तिंदिर्तीवि। इदन्न मनेयल्ले माड्कोबहुदु, तुम्बा ईजी। इदन्न हेगे माडोदु अंत नोडोण। अदक्किन मुंचे प्लीज नन्न चानल्गे सब्स्क्रैब् आगि, हागेने बेल् बटन्गे क्लिक् माडि, नानु हाको वीडियो फस्ट् निमगे बंदु तलुपुत्ते। बन्नि ई ಉಂಡೆ ಪಕೋಡನ ಯಾವ ರೀತಿ ಮಾಡೋದು ಅಂತ, ಅದಕ್ಕೆ ಏನೇನು ಬೇಕು ಇಂಗ್ರೆಡಿಯೆಂಟ್ಸ್ ಅಂತ ನೋಡೋಣ. ಮೈದಾ 1 ಕಪ್ ತಗೊಂಡಿದ್ದೀನಿ, 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಕಪ್ ಈರುಳ್ಳಿ ತಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಪುಟಾಣಿ ಅಂತಲೂ ಕರೀತಾರೆ ಇದನ್ನ. ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದು ತರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೀನಿ ಅಷ್ಟೇ. ಎಣ್ಣೆ, ಹಸಿಮೆಣಸಿಕಾಯಿ, ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪನ. ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ, ಕರಿಬೇವು. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲ್ಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕಡಲೆ, ಕಡಲೆಕಾಯಿ ಬೀಜ ತುರಿದಿಟ್ಕೊಂಡಿರೋ ಅಂತ, ಶುಂಠಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 1 ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಮೈದಾ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು. ಈ ಹದಕ್ಕಾದರೆ ಸಾಕು. ಈಗ ಒಂದು ಬಾಣಲಿಗೆ ಎಣ್ಣೆ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಡಿಮೆ ಉರಿ ಕೊಟ್ಟು ಇದನ್ನು ಬೇಯಿಸಬೇಕು, ಇಲ್ಲಾಂದರೆ ಮೈದಾ ಒಳಗಡೆ ಬೆಂದಿರಲ್ಲ. ಲೋ ಫ್ಲೇಮಲ್ಲಿ ಬೇಯಿಸಬೇಕು ಇದನ್ನು. ಉಂಡೆ ಆಕಾರವಾಗಿ ಕಟ್ಟಿ ಎಣ್ಣೆಗೆ ಬಿಡಬೇಕು. ಲೋ ಫ್ಲೇಮಲ್ಲೇ ಬೇಯಿಸಬೇಕು ಇದನ್ನು. ನೋಡಿ ಎಷ್ಟು ಈಸಿ, ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೋಬೋದು. ನೀವು ಒಂದ್ಸಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲೀಸ್, ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೇ ಬೆಲ್ ಬಟನ್ಗೆ ಕ್ಲಿಕ್ ಮಾಡಿ, ನಾನು ಮಾಡೋ ವಿಡಿಯೋ ಮೊದಲು ನಿಮ್ಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು ಆಲ್.